ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು, ರೆಕ್ಕೆ ಪೋದಂತಲೆದು ಸಿಕ್ಕಿದ ನುಣ್ಣುವುದು ತಕ್ಕುದಾ ವ್ರತ ನಿನಗೆ ಮಂಕುತಿಮ್ಮ. ಹಕ್ಕಿಯ ಉದಾಹರಣೆಯನ್ನು ಇಟ್ಕೊಂಡು ಬದುಕನ್ನು ವಿವರಿಸ್ತಾರೆ ಡಿ ವಿಜಯವರು ಇದರಲ್ಲಿ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರೆಯುವ, ಹಾ ಬೆಳಗಾಗೆದ್ದು ಹಾರ್ತಾ ಹೊರಟಾಗ, ಓ ಇವತ್ತು ಹಿಂಗಿಂಗಾಗುತ್ತೆ, ಈ ಥರ ಆಗುತ್ತೆ, ನನಗೆ ಇಲ್ಲಿ ಊಟ ಸಿಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ? ಹಕ್ಕಿಗೆ ಗೊತ್ತಿರುತ್ತಾ? ಇಲ್ಲ, ತನ್ನ ಪಯಣದ ತೆರ ಅದಕ್ಕೆ ಗೊತ್ತಿರಲ್ಲ. ಇಕ್ಕುವರ ದಾರದನು ಕರೆದು ತಿರುಪೇನು, ಬಪ್ಪ ಹಕ್ಕಿ ಒಂದು ಸ್ವಲ್ಪ ತಿನ್ನು ಅಂತ ಯಾರು ಕೊಡ್ತಾರೆ? ಅದಕ್ಕೆ ತಟ್ಟೆಲಿಟ್ಟು ಭಕ್ಷ್ಯ ಭೋಜ್ಯಗಳನ್ನು ಯಾರು ಕೊಡೋದಿಲ್ಲ. ರೆಕ್ಕೆ ಪೋದಂತಲೆದು, ಎಲ್ಲಿ ರೆಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ತನಕ ಅಲ್ಲದು, ಸಿಕ್ಕಿದ ನುಣ್ಣುವುದು ಏನು ಸಿಗುತ್ತೆ ಅದನ್ನು ತಗೊಳ್ಳೋದು. ಹಾಗೆ ಹಕ್ಕಿ ಇರುತ್ತಲ್ಲ, ಹಾಗೆ ನಾವಿರಬೇಕು. ತಕ್ಕುದ ವ್ರತ ನಿನಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಕ್ಕಿಯ ಮನಸ್ಥಿತಿ ಅಂತ ಅಂದರೆ ಏನು? ಸ್ವಚ್ಛಂದವಾಗಿರೋದು, ಕಮ್ ವಾಟ್ ಮೇ, ಮುಂದುವರಿತಾ ಇರೋದು, ಹಾರೋದು. ಕುವೆಂಪು ಅವ್ರು ಹೇಳ್ತಾರಲ್ಲ, ಆಗುನಿ ಅನಿಕೇತನ ಅಂತ, ಹಾಗೆ. ಇಕ್ಕುವರ ದಾರದನ್ನು ಕರೆದು ತಿರುಪೆಯನ್ನು, ಇಲ್ಲಿ ತಿರುಪೆ ಅನ್ನೋ ಪದನ ನಾವು ಗಮನಿಸಬೇಕು. ಯಾರು ಕರೆದು ಆಯಿತು ತಗೋ ಹೋಗು ಅಂತ, ದಾನ ಮಾಡೋದು, ಭಿಕ್ಷೆ ಹಾಕೋದು ಏನು ಯಾರು ಮಾಡೋದಿಲ್ಲ ಅದನ್ನ. ನಮಗೂ ಯಾರು ಕರೆದು ಭಿಕ್ಷೆ ಹಾಕಬೇಕಾಗಿಲ್ಲ. ನಾವೇ ಹೋದಲ್ಲಿ ಹೋಗೋದು, ಕೆಲಸ ಮಾಡೋದು, ನಮ್ಮ ಹಕ್ಕಿನ ಅನ್ನವನ್ನು ನಾವು ತಿನ್ನೋದು. ರೆಕ್ಕೆ ಪೋದಂತಲೆದು ಸಿಕ್ಕಿದನ್ನು ಉಣ್ಣುವುದು, ನಾವು ಎಷ್ಟು ಶ್ರಮ ಹಾಕಿರ್ತೀವಿ, ನಮಗೆ ಎಷ್ಟು ದಕ್ಕಬೇಕು ಅಷ್ಟನ್ನು ನಾವು ಪಡ್ಕೊಳ್ಳೋದು. ಇಲ್ಲಿ ಆಹಾರ ಅಂತ ಅನ್ನೋದು ಒಂದು ರೆಪ್ರೆಸೆಂಟೇಷನ್ ಅಂತ ಇಟ್ಕೊಳ್ಬಹುದು. ಸವಲತ್ತುಗಳೇ ಇರಬಹುದು, ಹಣ ಇರಬಹುದು, ನಮ್ಮ ಜೀವನ ಶೈಲಿ ಇರಬಹುದು, ನಾವು ಎಷ್ಟಕ್ಕೆ ಅರ್ಹರು ಅಷ್ಟನ್ನು ನಾವು ಪಡ್ಕೊಳ್ಳೋದು. ಅಥಾರಿಟೇಟಿವ್ಲಿ, ನಾನು ದುಡಿದಿದ್ದೀನಿ ಆದ್ದರಿಂದ ನನಗಿದು ಸಲ್ಲಬೇಕು ಅನ್ನುವ ಅಥಾರಿಟಿನಲ್ಲಿ. ಹಕ್ಕಿ ಯಾವ ತಿರುಪೇನು ಯಾವುದು ಭಿಕ್ಷೆ ಬೇಡ್ಕೊಂಡು ಎಲ್ಲೂ ಹಕ್ಕಿ ಬರೋದಿಲ್ಲ. ಹಾಗೆ ನಾವು ಅಥಾರಿಟೇಟಿವ್ ಆಗಿ ನಾವೇನು ದುಡಿದಿದ್ದೀವಿ, ನಾವೇನಕ್ಕೆ ಶ್ರಮ ಹಾಕಿದ್ದೀವಿ ಅದರ ಫಲವನ್ನು ನಾವು ತಿನ್ನೋದು. ಹಾಗೆ ಬದುಕುವುದು ಪ್ರತಿಯೊಬ್ಬರಿಗೂ ಅದೇ ಥರ, ಆ ವ್ರತವೇ ನಿನಗೆ ತಕ್ಕುದು ಅಂತ ಹೇಳ್ಕೊಡ್ತಾರೆ. ನಮ್ಮ ಪಾಲಿಗೆ ಬಂದಿದ್ದನ್ನು ನಾವು ಅನುಭವಿಸೋದು, ಕೆಟ್ಟದ್ದಾದರೆ ಅನುಭವಿಸೋದು, ಸಂತೋಷದ್ದಾದರೆ ಹಕ್ಕಿನಿಂದ ಅದನ್ನು ತಗೊಳ್ಳೋದು. ಅದಕ್ಕೊಂದು ಉದಾಹರಣೆ ಅಂತ ಅಂದರೆ, ಹಕ್ಕಿ ಒಂದು ದೊಡ್ಡ ಹಕ್ಕಿ ಒಂದು ಸಪೂರವಾದ ಕೊಂಬೆ ಮೇಲೆ ಕೂತಿರ್ತಂತೆ. ಆ ಕೊಂಬೆ ಯಾವಾಗಾದರೂ ಅದ್ರ ತೂಕಕ್ಕೆ ಮುರಿದು ಹೋಗ್ಬಿಡ್ಬಹುದು ಅಂತ. ಯಾಕೆ ಹಕ್ಕಿ ಅಷ್ಟು ಧೈರ್ಯವಾಗಿ ಆ ಕೊಂಬೆ ಮೇಲೆ ಕೂತ್ಕೊಳ್ಳುತ್ತೆ ಅಂದರೆ, ಅದಕ್ಕೆ ನಂಬಿಕೆ ಕೊಂಬೆಯ ಮೇಲಲ್ಲ, ತನ್ನ ರೆಕ್ಕೆಗಳ ಮೇಲೆ. ಅದು ಬಿದ್ದರೆ ನಾನು ಹಾರ್ತೇನೆ ಅನ್ನೋ ಧೈರ್ಯ ಇರುತ್ತೆ, ಹಾಗಾಗಿ ಅದು ಎಲ್ಲಿ ಬೇಕಾದರೂ ಕೂತ್ಕೊಳ್ಳುತ್ತೆ. ಆ ಧೈರ್ಯ ನಮಗಿದ್ದರೆ ನಾವು ಎಲ್ಲಿ ಹೋದರೂ ನಾನು ನನ್ನ ಕೆಲಸ ಹುಡುಕೋತೀನಿ, ನಾನು ಬದುಕ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದ್ದರೆ ನಾವು ಎಲ್ಲಿ ಹಕ್ಕಿಯ ಹಾಗೆ ಮುಂದುವರಿತಾ ಇರಬಹುದು. ರೆಕ್ಕೆ ಹೋದಂತಲೆದು ಸಿಕ್ಕಿದ ನುಂಡು ನಾವು ಸುಖವಾಗಿರಬಹುದು. ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗೋದು ವಿದ್ಯೆ. ವಿದ್ಯೆ ಅಂದರೆ ಸ್ಕೂಲಿಗೆ ಹೋಗಿ ಓದೋದು ಅಂತಲೇ ಹೇಳ್ತಾ ಇಲ್ಲ, ಅದು ಒಂದು ಇನ್ಫ್ಯಾಕ್ಟ್. ನಾವು ಏನನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅದರಲ್ಲಿ ಪರಿಣತಿ ಸಾಧಿಸೋದು, ಆ ಪರಿಣತಿ ಕೊಡುವ ಕಾನ್ಫಿಡೆನ್ಸ್ನ ಇಟ್ಕೊಳ್ಳೋದು, ಮತ್ತು ಆ ಕಾನ್ಫಿಡೆನ್ಸ್ನಿಂದ ಬರುವಂತಹ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡೋದು, ಆ ವ್ರತವೇ ನಮಗೆ ತಕ್ಕುದು. ನಾವೆಲ್ಲರೂ ಆ ವ್ರತಧಾರಿಗಳಾದರೆ ನಮ್ಮೆಲ್ಲರ ಬದುಕು, ಜೊತೆಗೆ ಒಟ್ಟಾರೆಯಾಗಿ ಈ ಜಗತ್ತು ಸುಂದರವಾಗುತ್ತೆ ಅಂತ ನಾನು ನಂಬ್ತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.